ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಇದೆ ನೋಡ್ಕೊಳ್ಳೋಣ ತುಮಕೂರಿನಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಎಸ್ಎನ್ಓ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂತದ್ದು ಅವರಿಗೆ ಸಿಎಂ ಆಗುವಂತ ಅರ್ಹತೆ ಇಲ್ಲಪಾ ಹಾಗಿದ್ರೆ ಅಂತ ಹೇಳಿ ಮಾತನಾಡಿದ್ದಾರೆ ಆಂತರಿಕವಾಗಿ ಅಲ್ಲ ಬಹಿರಂಗವಾಗಿ ಚರ್ಚೆ ಆಯಿತಲ್ವಾ ಅದು ಈ ಅವಧಿಗೂ ಇನ್ನೊಂದು ಅವಧಿಗೂ ಈ ಅವಧಿಯಲ್ಲಿ ಅವರು ಸಿಎಂ ಆಗಬೇಕು ಅಂತ ಹೇಳಿ ನಾವು ಬಯಸ್ತೀವಪ್ಪ ಅಂತ ಹೇಳಿ ರಾಜಣ್ಣ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ನಾವು ಬಯಸಿದಲ್ಲ ಸುಸೂತ್ರವಾಗಿ ಆಗಲಿ ನೀವು ಸಹಕಾರವನ್ನ ಕೊಡಿ ಅಂತ ಹೇಳಿ ರಾಜಣ್ಣ ಅವರು ಮಾತನಾಡಿರುವಂತದ್ದು ಎಸ್ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅದು ಅವರ ಆಸೆ ಕೂಡ ಆಗಿರುವಂತದ್ದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಗು ನಗುತ್ತಾ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಅದನ್ನ ಅವರನ್ನೇ ಕೇಳಬೇಕು ಅವರ ಅಭಿಪ್ರಾಯ ಸಿಎಂ ಆಗಬೇಕು ಅನ್ನುವಂತದ್ದು ರಾಜಣ್ಣ ಅವರ ಅಭಿಪ್ರಾಯ ಹೇಳಿರುವಂತದ್ದು ಸಂತೋಷದಲ್ಲಿದ್ದಾಗ ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅದಕ್ಕೆ ಬೇರೆ ಅರ್ಥವನ್ನ ಕಲ್ಪಿಸೋದಕ್ಕೆ ಹೋಗಬೇಡಿ ಅಂತ ಹೇಳಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ मत सौर बेटे राष्ट्रपित महात्मा गांधी और देश के इतिहास अंत महान व्यक्ति चुनाव आरने तारीख मधुगिरी पट्टणदल्लि कर्नाटक सरकार हिंदे सन्मान्य सिद्दरामय्यनवरे क्षीरभाग्य कार्यक्रम राज्य जनरिगे कोट्टंतद्दु क्षीरभाग्य कार्यक्रम जारी माडि 10 वर्ष आगिदे अदक्कोस्कर दशमानोत्सव कार्यक्रम राजमट्टद कार्यक्रम मधुगिरिनल्लि आरने तारीख ನಡೆಯುತ್ತೆ ಅಂತಕಂತ ಒಂದು ಸೂಚನೆ ಇದೆ ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ
ಮತ್ತೆ ಸಂಬಂಧಪಟ್ಟಂತ ಬೇರೆ ಎಲ್ಲ ಮಂತ್ರಿಗಳು ಭಾಗವಹಿಸುತ್ತಾರೆ ಅರ್ಹತೆ ಇಲ್ವಾ ಆಂತರಿಕವಾಗಿ ಬಹಿರಂಗವಾಗಿ ಚರ್ಚೆ ಆಯ್ತಲ್ಲ ಈಗ ಆಂತರಿಕ ಏನಿದೆ ಈ ಅವಧಿಗೋ ಇನ್ನೊಂದು ಅವಧಿಗೋ ಆಗೋಕೆ ಆಗ್ಬೇಕು ಅಂತ ಬಯಸ್ತೀವಪ್ಪ ನಾವೆಲ್ಲ ಬಯಸಿದ್ದೆಲ್ಲಾನು ಕೂಡ ಸುಸೂತ್ರವಾಗಿ ಆಗಲಿ ಅಂತ ಹೇಳಿ ನೀವೆಲ್ಲ ಸಹಕಾರ ಕೊಡಿ ಏ ಇಲ್ಲಪ್ಪ ನಮ್ದೆಲ್ಲ ನಮ್ದು ನೋಡೆ ನಮ್ಮ ಜೀವನದಲ್ಲಿ ನಾವು ಇಲ್ಲಿ ತನಕ ಬಂದಿರೋದು ದೊಡ್ಡ ಸಾಧನೆ ಯಾವ ದುಡ್ಡಿಲ್ಲ ಜಾತಿ ಇಲ್ಲ ನೋ ಕ್ಯಾಶ್ ನೋ ಕ್ಯಾಸ್ಟ್ ಇಲ್ಲಿ ತನಕ ಬಂದಿದ್ದೀನಿ ಜನರ ಆಶೀರ್ವಾದದಲ್ಲಿ ಅದರಿಂದ ಅದರಿಂದ ಒಂದೊಂದು ಮುಗಿಸ್ಬಿಡ್ತೀನಿ ತಾಳಪ್ಪ ಅರ್ಧ ಬರ್ದ ಹಾಕ್ಬಾರ್ದು ನೀವು ತಿರ್ಗಾ ಮುಂದೆ ತೆಗಿತೀರಿ ಹಿಂದೆ ತೆಗಿತೀರಿ ಯಾವುದೋ ಒಂದು ವರ್ಡ್ ಹಾಕಿ ಬ್ರೇಕಿಂಗ್ ನ್ಯೂಸ್ ರಾಜಣ್ಣ ಅಂತ ಹೊಡೆದ್ಬಿಟ್ಟು ನಮಗೆ ಅನುಕೂಲಕ್ಕಿಂತ ಅನಾನುಕೂಲ ಗೂಟ್ಗಳಿಗೆ ಕೆತ್ತಿಬಿಡ್ತೀರ ಅದಕ್ಕೋಸ್ಕರ ಅವ್ರದಾಗಲಿ ಗೊತ್ತಾಯ್ತಾ ನಾನು ಇಲ್ಲಿನ ತನಕ ನಾನು ರಾಜಕಾರಣದಲ್ಲಿ ಬೆಳೆದಿರೋದೇ ಜನರ ಮಧ್ಯೆ ಜನರ ಆಶೀರ್ವಾದದಿಂದ ಬೆಳೆದಿದ್ದೀನಿ ನನಗೆ ತೃಪ್ತಿ ಇದೆ ನಾನೇನು ಶಾಸಕ ಆಗ್ತೀನಿ ಅಂತ ಅನ್ಕೊಂಡೇನಿಲ್ಲ ನಾನೇನೋ ಒಂದು ಪಂಚಾಯತಿ ಚೇರ್ಮನ್ ಆಗಬೇಕು ಅಂತ ಬಂದಿತ್ತು ಅದಕ್ಕೆ ಚೇರ್ಮನ್ ಆಗ್ಬಿಟ್ಟೆ ಆಮೇಲೆ ಹಿಂಗೆ ಅದೊಂದು ಇದೊಂದು ಅಂತ ತಗೊಳ್ಕೊಂಡು ಇಲ್ಲಿನ ತನಕ ಬಂದಿದ್ದೀನಿ ಸಂತೋಷ ನೋ ಕ್ಯಾಶ್ ನೋ ಕ್ಯಾಶ್ ಯಾರನ್ನೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದವರಿಂದ ನಾನು ಒಬ್ಬನೇ ಯಾರು ಹೇಳುದು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮ್ಮನೆ ನೋಡಿ 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 ಹೇಳ್ತೀನಿ ನ್ಯಾಯಬೆಲೆ ಅಂಗಡಿ ಪತ್ರ ಅಲ್ಲ ಯಾರೆಲ್ಲ ಅನರ್ಹರು ಈಗ ಅವ್ನು ಕಾರಲ್ಲಿ ಆಡಿ ಕಾರಲ್ಲಿ ಹೋಗ್ತಾನಪ್ಪ ಬಿಪಿಎಲ್ ಕಾರ್ಡ್ ಮಾಡಿಕೊಂಡ್ರೆ ಏನಾಗ್ತದೆ ಅವನಿಗೆ ಕೊಡ್ಬೋದಾ ಆ ರೀತಿ ಅನರ್ಹರು ಯಾರ್ಯಾರು ಕಾರು ವಗೈರೆ ಇಟ್ಕೊಂಡಿರ್ತಕ್ಕಂಥವ್ರು ಅದರ ಉಪಯೋಗ ಪಡಿತಾ ಇದ್ರೆ ಅದನ್ನ ವಾಜಾ ಮಾಡಬೇಕು ಅಂತಕ್ಕಂಥದ್ದು ಚಿಂತೆ ನಿರಂತರ ನಡೀತಾನೆ ಈಗ ಅನರ್ಹರು ತೆಗೆದುಕೊಂಡಿದ್ರೆ ವಜಾ ಮಾಡುವಂಥದ್ದು ಅರ್ಹರಿಗೇನಾದ್ರು ಕಾರ್ಡಿಂದ ವಂಚಿತ ಆಗಿದ್ರೆ ಹೊಸದಾಗಿ ಕಾರ್ಡ್ ಕೊಡುವಂತ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು ಇತ್ತೀಚೆಗೆ 2 ತಿಂಗಳಿಂದೀಚೆಗೆ ಹೊಸ ಕಾರ್ಡ್ಗಳನ್ನ ಕೊಡ್ತಕ್ಕಂಥ ಪ್ರಕ್ರಿಯೆ ನಿಲ್ಲಿಸಿದ್ದಾರೆ ಮುಂದೆ ಅದನ್ನು ಕೂಡ ಚಾಲು ಮಾಡ್ತೇವೆ ನೋಡಪ್ಪ ನಾನು ಹೇಳಿದ್ದೆ ಹೇಳಿಸ್ಕೋಬೇಡ ಒಂದ್ಸತಿ ಹೇಳಿ ಯಾರು ಅನರ್ಹರಿದ್ದಾರೆ ಅವ್ರು ತೆಗಿತಾರ್ರಿ ಅರ್ಹರು ಯಾರು ತೆಗೆದಿದ್ರೆ ಹೇಳಿ ಬರೀ ಸುರೇಶ್ ಗೌಡ ಕೇಳ್ತೀರಿ ಬಸವರಾಜ್ ಕಾಣಿಸ್ಕೊಂಡಿಲ್ವ ಜ್ಯೋತಿ ಕಾಣಿಸ್ಕೊಳ್ಳಲ್ವ ಅಲ್ಲಪ್ಪ ಕಾಣಿಸ್ಕೊಂಡ ಆ ಕ್ಷಣಕ್ಕೆ ಬಂದ್ಬಿಡ್ತಾರೆ ಅಂತ ಊಹೆ ಮಾಡ್ತೀರಾ ಅವೆಲ್ಲ ಇಲ್ಲ ನೋಡಿ ರಾಜಕಾರಣದಲ್ಲಿ ನಿಂತ ನೀರಲ್ಲ ಯಾರು ಯಾವ ಪಟ್ಟಣ ನಾಳೆ ಬೆಳಿಗ್ಗೆ ತಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೀವು ಅಂದೆಲ್ಲ ಹಾಕಿ ಜೋರಾಗಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿ ಅದನ್ನ ಹಾಕಲ್ಲ ನೀವು ಏನಾದ್ರು ಬೇರೆ ಹಾಕ್ತೀರಿ ನಾನೇ ಬಾಂಬೆ ಇಲ್ಲ ಬಾಯ್ಸು ಇಲ್ಲ ಅವ್ರ ಪಾರ್ಟಿ ಅವರೇ ಅವ್ರನ್ನ ಬಿಜೆಪಿ ಬಾಯ್ಸ್ ಅಂತ ಹೇಳ ಬಾಂಬೆ ನೋಡಿ ಕಾವೇರಿ ನೀರು ಅದರ ಅಧಿಪತ್ಯ ಇರ್ತಕ್ಕಂಥದ್ದು ಕಾವೇರಿ ಅಥಾರಿಟಿನಲ್ಲಿ ಕಾವೇರಿ ಟ್ರಿಬ್ಯುನಲ್ ರಚಿಸಿದಂಥ ಅಥಾರಿಟಿ ಏನಿದೆ ಅವರು ಯಾವಾಗ ಯಾವ ನೀರು ಬಿಡಬೇಕು ಬಿಡಬಾರ್ದು ಅಂತಕ್ಕಂಥದ್ದು ನಿರ್ಣಯ ಮಾಡೋರು ಅವರು ಗೇಟಿನ ಕೀ ನಮ್ಮ ಹತ್ರ ಏನಿಲ್ಲ ಅವರು ತಮಿಳ್ನಾಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಹೋಗಿದ್ದಾರೆ ನಾವು ಡಿಸ್ಟ್ರಸ್ ಫಾರ್ಮುಲಾ ಇಟ್ಕೊಂಡು ನಾಳೆ ಸೋಮವಾರ ನಾವು ಕೂಡ ಸುಪ್ರೀಂ ಕೋರ್ಟನ್ನು ಕದ ತರ್ತಾ ಇದ್ದೇವೆ ಅಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರ್ತದೆ ತೀರ್ಪಿನಂತೆ ನಾವು ನಡ್ಕೋಬೇಕು ಪ್ರತಿಯೊಬ್ಬರು ನಡ್ಕೋಬೇಕು ಆದ್ದರಿಂದ ಆ ತೀರ್ಪನ್ನ ನಾವು ನಾಳೆ ನಮ್ಮವರು ಕೂಡ ನಮ್ಮ ಸರ್ಕಾರದ ಒಂದು ಅರ್ಜಿನೂ ಕೂಡ ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತದೆ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ತಮಿಳುನಾಡು ಅರ್ಜಿ ಬಾಕಿ ಇದೆ ಅವರು ಎರಡನ್ನೂ ಇಟ್ಕೊಂಡು ಯಾವ ತೀರ್ಮಾನಕ್ಕೆ ಬರ್ತಾರೆ ತೀರ್ಮಾನ ಹೌದ್ರಿ ಯಾರ್ಯಾಕೆ ಹೋಗ್ತಾರೆ ನಾವು ಮೇಕೆದಾಟನ್ನ ಕಟ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಕೋರ್ಟ್ಗೆ ಹೋಗೋಣ ಯಾರು ತಪ್ಪಿಸಕ್ಕಾಗಲ್ಲ ಹೋಗ್ತೀವಿ ಹೋಗಿ ಅದಕ್ಕೇನು ಪ್ರಶ್ನೆ ಬೇರೆ ನಮ್ಮ ಸರ್ಕಾರ ಮೇಕೆದಾಟಿನ ಬಗ್ಗೆ ನಮ್ಮ ನಿಲುವೇನಿತ್ತು ಹಿಂದೆ ನಾವು ಹೋರಾಟ ಏನು ಪ್ರಾರಂಭ ಮಾಡಿದ್ದು ಅದಕ್ಕೆ ನಾವು ಇವತ್ತು ಬದ್ಧರಾಗಿದ್ದೇವೆ ನಡೀರಪ್ಪ ಸಾಕು ಯಾಕಾಗಬಾರ್ದು ನಾಳೆ ಬೆಳಿಗ್ಗೆನೆ ಹಾಕೋಣ ಪವರ್ ನೋಡಿ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣದಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು ಒಬ್ಬ ಮಣ್ಣಿನ ಮಗ ರೈತ ಹೋಗಿ ಪ್ರಧಾನಮಂತ್ರಿ ಆಗಲಿಲ್ವಾ
ಮತ್ತೆ ಯಾರು ಏನು ಬೇಕಾದ್ರು ಆಗಬಹುದ್ರಿ ಅಲ್ಲ ಒಂದು ತಿಂಗಳು ಆರನೇ ತಾರೀಕು ಅಭಿಪ್ರಾಯ ನೋಡಿ ಸಂತೋಷದ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅದು ಬಿಟ್ರೆ ಅದಕ್ಕೆ ಬೇರೆ ಇನ್ನೇನು ಅರ್ಥ ಕಲ್ಪಿಸಕ್ಕೆ ಹೋಗಬೇಡ ಹೈಕಮಾಂಡ್ ಇದೆ ಅದ್ರ ಅವರಿಗೆ ಗೊತ್ತಿಲ್ಲ ನೀವು ಅವರನ್ನ ಕೇಳಬೇಕು ನಿಮ್ಮ ಸ್ನೇಹಿತರಲ್ವಾ ಸರ್ ಹೌದು ಈ ಸರ್ವೆಂಟ್ ಅವಲಕ್ಷಣ ಅಂತ ಹೇಳಿದ್ರೆ ಸರ್ ಅವರು ಹೌದಾ ಸರಿ ಹಾಗೆ ಹಂಗೆ ಅಲ್ಲ ಸರ್ ನಿಮಗೆ ಆಸೆ ಇಲ್ಲ ಸರ್ ಆಸೆ ಇದೆ ಸರ್ ನೋಡ್ರಿ ಅಲ್ಲ ನೀವು ಅವರನ್ನ ಕೇಳಬೇಕು ಅವರ ಅಭಿಪ್ರಾಯ ನೋಡಿ ಸಂತೋಷದ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅದು ಬಿಟ್ರೆ ಅದಕ್ಕೆ ಬೇರೆ ಇನ್ನೇನು ಅರ್ಥ ಕಲ್ಪಿಸಕ್ಕೆ ಹೋಗಬೇಡ ಸರ್ ಹೈಕಮಾಂಡ್ ಇದೆ ಅದ್ರ ಅವರಿಗೆ ಗೊತ್ತಿಲ್ಲ ನೀವು ಅವರನ್ನ ಕೇಳಬೇಕು ನಿಮ್ಮ ಸ್ನೇಹಿತರಲ್ವಾ ಸರ್ ಅವರು ಹೌದು ಈ ಸರ್ವೆಂಟ್ ಅವಲಕ್ಷಣ ಅಂತ ಹೇಳಿದ್ರೆ ಸರ್ ಅವರು ಹೌದಾ ಸರಿ ಹಾಗೆ ಹಂಗೆ ಮಾಡಿ ಅಲ್ಲ ಸರ್ ನಿಮಗೆ ಆಸೆ ಇಲ್ಲ ಸರ್ ಆಸೆ ಇದೆ ಸರ್ ನೋಡ್ರಿ